ಕಾಯಿ ಇನ್ನು ಸೆಟ್ಟಿಂಗ್ ಅಲ್ಲಿ ಇದೆ ನಮ್ಮ ಜೊತೆ ಬೆಳೆದಿರಂತ ರೈತರು ಇದ್ದಾರೆ ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಂತ ಹೇಳಿ ಆ ಸರ್ ಹೇಗೆ ಬೆಳೆದಿದ್ರ ಎಷ್ಟು ಸಾರ ಗಿಡ ಹಾಕಿದ್ರ ಇದು ನಾವು 1000 ಗಿಡ ಹಾಕಿದೀವಿ ಇನ್ನು ಫಸ್ಟ್ ಕಟಿಂಗ್ ಕೊಟ್ಟಿದೀವಿ ರೇಟ್ ಬಂದು 10 ರೂಪಾಯಿ 10 ವರೆ ಹಂಗ ಕೊಟ್ಟಿದ್ವಿ ಆಮೇಲೆ ಈಗ ಬಂದು ಒಂದು 7 ಟನ್ ಕಟ್ ಮಾಡಿದೀವಿ 7 ಟನ್ ಸಿಕ್ಕಿದೆ ಈಗ ಇನ್ನು ಈಗ ಕಮೆಂಟ್ಸ್ ಆಗಿದೆ ಇನ್ನು ನೆಕ್ಸ್ಟ್ ಕಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗಿ ಬೆಳೆದಿದ್ರ ಸ್ವಲ್ಪ ಹೆಂಗೆ ಹಾಕಿದ್ರ ಅಂತ ಹೇಳಿ ಸ್ವಲ್ಪ ಮಾಹಿತಿ ಕೊಡ್ತೀರಾ ನೋಡಿ ಸೆಟ್ಟಿಂಗ್ ಎಲ್ಲ ವೆರೈಟಿ ಬಂದು ತೈವಾನ್ ರೆಡ್ ಲೇಡಿ ಅಂತ ಆಮೇಲೆ ನಮಗೆ ಸಸಿ ಬಂದು ಇಲ್ಲಿ ಒಂದು ನರ್ಸರಿ ಇದೆ ನಮ್ಮ ಇದರಲ್ಲಿ ಹಳೆ ಎಳ್ಳನಡ ಅಂತ ಒಂದು ಹಳೆ ಎಳ್ಳನಡದಲ್ಲಿ ಒಂದು ಒಂದು ಸಸಿ ಬಂದು ನಮಗೆ 15 ರೂಪಾಯಿ 15 ರೂಪಾಯಿ 15 ರೂಪಾಯಿ ಬಂತು ಆಮೇಲೆ ಇದು ನಾವೆಲ್ಲ ಬಂದು ನಾಟಿ ಮಾಡಿ ಅದೇ ಯಾವ ರೀತಿಯಲ್ಲಿ ಏನೇನು ಹೆಂಗ ಹಾಕ್ತೀರ ಅಂತ ಹೇಳಿ ಸ್ವಲ್ಪ ನಾಟಿ ಮಾಡೋದು ಸ್ವಲ್ಪ ಹೇಳ್ತೀರಾ ಫಸ್ಟ್ ಏನು ಮಾಡಿದೆ ಅಂದ್ರೆ ಗುಳಿ ಹಾಕಿಬಿಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಮೇಲೆ ಅದನ್ನ ಸ್ವಲ್ಪ ಗುಳಿ ತೆಗಿಬೇಕು ಅದು ನಾಟಿ ಮಾಡಬೇಕಾದ್ರೆ ಜಾಸ್ತಿ ದೊಡ್ಡದಾಗಿ ಗುಳಿ ತೆಗೆಯಂಗಿಲ್ಲ ಸ್ವಲ್ಪ ನೆಲ್ಲ ಮಟ್ಟಕ್ಕೆ ತೆಗೆದುಬಿಟ್ಟು ಸಸಿ ದೊಡ್ಡದಾದ್ಮೇಲೆ ಬೋದ್ ಹಾಕ್ತೀವಿ ಹಿಂಗೆ ಮಣ್ಣನ್ನ ಹೇರ್ ಹಾಕ್ತೀವಿ ಈ ತರ ಬೋದಗಳು ಇದು ನಾವು ಮಲ್ಟಿ ಕ್ರಾಪ್ ಮಾಡಿದೀವಿ ಮಲ್ಟಿ ಕ್ರಾಪ್ ಅಂದ್ರೆ ಇದು ಇದು ಇದೆ ಅಡಿಕೆ ಇದೆ ಜೊತೆಗೆ ಅಡಿಕೆ ಇದೆ ಅಡಿಕೆನು 1000 ಇದೆ ಇದು 1000 ಇದೆ ಹಾಗಾಗಿ ಇದು ಚೆನ್ನಾಗಿ ಇಳುವರಿ ಬಂದಿದೆ ಇನ್ನು ಬರುತ್ತೆ ಇನ್ನು ಚೆನ್ನಾಗಿದೆ ಇನ್ನು ಒಂದು ಒಂದೂವರೆ ವರ್ಷ ತನಕ ನಮಗೆ ಕ್ರಾಪ್ ಬರುತ್ತೆ ಇದು ಬರುತ್ತೆ ಬರುತ್ತೆ ಇದಕ್ಕೆ ಏನೇನ್ ಮತ್ತೆ ರೋಗ ಅಂತ ಹೇಳ್ತಾರಲ್ಲ ಅದಕ್ಕೆ ಈಗ ಒಂದ್ ಸ್ವಲ್ಪ ಏನಂದ್ರೆ ಈಗ ಈ ಪಪ್ಪಾಯಿಗೆ ಒಂದ್ ಸ್ವಲ್ಪ ಈ ವೆದರ್ ಹಿಂಗಾಗಿರೋದ್ರಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಇದು ರೋಗಕ್ಕೆ ತುತ್ತಾಗಿತ್ತು ಅವಾಗ ನಾವೆಲ್ಲ ಇದು ಕೆಮಿಕಲ್ ಇದನ್ ಮಾಡ್ಬಿಟ್ಟು ಎಲ್ಲ ಆರ್ಗ್ಯಾನಿಕ್ ಕೆಮಿಕಲ್ ನ ಜಾಸ್ತಿ ನಾವು ಬಳಸಿದೀವಿ ವೈರಸ್ ಅನ್ನು ಆತರ ಒಟ್ಟಿಗೆ ವೈರಸ್ ಗಾಗಿ ಆತರ ತಂದ್ಬಿಟ್ಟು ಬಳಸಿದೀವಿ ಏನ್ ಬೆಳೆಸಬಹುದಾ ಮುಂದೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ನಮಗೆ ಈಗ ಸಮ್ಮರ್ ಸೀಸನ್ ಅಲ್ಲಿ ನೀರು ಚೆನ್ನಾಗಿತ್ತು ಅಂದ್ರೆ ಈ ತರ ವೆದರ್ ಅಲ್ಲಿ ಬಹಳ ಚೆನ್ನಾಗಿರುತ್ತೆ ಬೆಳಿಬಹುದು ಒಳ್ಳೆ ಇಳುವರಿನೂ ಬರುತ್ತೆ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತಾರೆ ಎಲ್ಲರೂ ಹೇಳ್ತಾರೆ ಇಲ್ಲಪ್ಪ ನಾವು ಹಾಕಿದೀವಿ ಲಾಸ್ ಆಯ್ತು ಪಪ್ಪಾಯಿ ಹಣ್ಣು ನಾವು ನೋಡ್ಕೊಂಡ್ರ ಮೇಲೆ ಇರುತ್ತೆ ನಾವು ಯಾವ ರೀತಿನಲ್ಲಿ ನಾವು ಮಕ್ಕಳು ಸಾಕ್ದಂಗೆ ಸಾಕಿದ್ರೆ ಮಾತ್ರನ ಅದು ನಮಗೆ ಫಲ ಕೊಡುತ್ತೆ ಈಗ ನಿಮ್ಮ ಅಂದಾಜಿ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ಬಂದಿರಬಹುದು ಇದು ಈಗ ನೋಡ್ರಿ ಇಲ್ಲಿಂದ 1000 ಗಿಡಕ್ಕೆ 1000 ಗಿಡಕ್ಕೆ 7 ಟನ್ 7 ಟನ್ ಕಟ್ ಮಾಡಿದೀವಿ ಈಗ ಸದ್ಯಕ್ಕೆ ಒಂದು ಕಟಿಂಗ್ ಅಲ್ಲಿ 7 ಟನ್ ಕಟ್ ಮಾಡಿದೀವಿ ಒಂದ್ ಕಟಿಂಗ್ ಅಲ್ಲಿ ನೆಕ್ಸ್ಟ್ 2 ಕಟಿಂಗ್ ಬರುತ್ತೆ 7 ಟನ್ ಲೆಕ್ಕ ಹಾಕೊಂಡ್ಬಿಡ್ರಿ ನೀವೇ 7 ಟನ್ ಇಲ್ಲ ಇದೆ ಸೆಟ್ಟಿಂಗ್ 24 ಬೇಡ 20 ಒಟ್ಟು ಕೆಳಗಿನ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇದೆಲ್ಲ ನೋಡಬಹುದು ಯಾಕಂದ್ರೆ ಸುಮಾರು ಒಂದು 6 ರಿಂದ 7 ಅಡಿವರೆಗೆ ಗಿಡ ಬರುತ್ತೆ ಇನ್ನು ಬರುತ್ತೆ ಇನ್ನು ನಾವು ಬೆಟ್ಕೊಂಡಂಗೆಲ್ಲ ಚೆನ್ನಾಗಿ ಬರುತ್ತೆ ಹಂಗಾಗಿ ಮತ್ತೆ ಏನೇನು ಹಾಕ್ಬೇಕು ಹೆಂಗೆ ಬೆಳಿಬೇಕು ಅಂತ ಹೇಳಿ ಸ್ವಲ್ಪ ಡೀಟೇಲ್ ನೀವೇ ಹೇಳಿದ್ರೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರನೇ ಮೇನ್ ನಾವು ಕೊಟ್ಟಿಗೆ ಗೊಬ್ಬರನ ಬಳಸಬೇಕು ಆದಷ್ಟು ಕೊಟ್ಟಿಗೆ ಗೊಬ್ಬರ ಬಳಸಿ ಆರ್ಗ್ಯಾನಿಕ್ ನಾವು ಸಿಂಪಡಿಸ್ಕೊಂಡು ಇರಬೇಕು ಆರ್ಗ್ಯಾನಿಕ್ ಅಲ್ಲೇನೆ ನಾವು ಜಾಸ್ತಿ ತಂದ್ರೆ ಕೆಮಿಕಲ್ ಗಿಂತ ಒಳ್ಳೆ ಯೀಲ್ಡಿಂಗ್ ಬರುತ್ತೆ ಆಮೇಲೆ ರೋಗಗಳು ಕಂಟ್ರೋಲ್ ಆಗುತ್ತೆ ಹಂಗಾಗಿ ಬೆಳಿಬಹುದು ತರ ಪಟ್ಟೆ ಬಂದ್ಮೇಲೆ ಈ ಕಟಿಂಗ್ ಬಂತು ಅಂತ ಇದು ಡೆಲ್ಲಿ ಕಟಿಂಗ್ ಬಂದ್ಬಿಟ್ರೆ ಇಷ್ಟು ಇಲ್ಲಿಗಾನ ಎಲ್ಲ ಕಟ್ ಮಾಡ್ಬಿಡ್ತಾರೆ ಅವರು ಅಂದ್ರೆ ಫುಲ್ ಒಂದ್ ಸ್ವಲ್ಪ ಅದಗಾಯಿ ಬಂದ ತಕ್ಷಣ ಕಟ್ ಮಾಡ್ಬಿಡ್ತಾರೆ ಅದು ಬಾಳಿ ಮಲ್ಟಿಪರ್ಪಸ್ ಗೆ ಯೂಸ್ ಮಾಡ್ತಾ ಇದಾರೆ ಇದೆಲ್ಲ ಹಂಗಾಗಿ ಬರೀ ತಿನ್ನೋದಕ್ಕೆ ಅಲ್ಲ ಬೇರೆ ಬೇಕರಿ ಐಟಮ್ಸ್ ಗೆಲ್ಲ ಟೂಟಿ ಫ್ರೂಟಿ ಮಾಡ್ಲಿಕ್ಕೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಎಲ್ಲಕ್ಕೂ ಹೋಗುತ್ತೆ ಆಮೇಲೆ ಕೆಮಿಕಲ್ ಕೆಲವರು ಬಳಸ್ತದೆ ಅಂತ ಹೇಳ್ತಾರೆ ಅದೇ ಅದೇ ನೋಡಿ ಯಾಕಂದ್ರೆ ಗಿಡ ಬಹಳ ಚೆನ್ನಾಗಿ ಬಂದಿದೆ ನೋಡಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ಸೆಟ್ಟಿಂಗ್ ಇದೆ ಇನ್ನು ಇದೆಲ್ಲ ಸೈಜ್ ಬರುತ್ತೆ ಇದು ಕೆಳಗಡೆ ಕಾಯಿ ಹೋದ್ಮೇಲೆ ಇನ್ನು ಬಂದಿ ನೋಡಿ ಕೆಳಗಡೆ ಪಟ್ಟಿ ಕಾಣುತ್ತೆ ಬಂದ್ರೆ ಬಂದಂಗೆ ಅಂದ್ರೆ ಈ ತರ ಕಲರ್ ಕಾಣ್ತಾ ಇದೆ ನೋಡಿ ಈ ತರ ಕಲರ್ ಬಂದ್ರೆ ಕಾಯಿ ಬಂದಿದೆ ಅಂತ ಲೆಕ್ಕ ಈಗ ಇನ್ನು ಇದು ಬರಕ್ಕೆ ಟೈಮ್ ಇದೆ ಆದ್ರೂ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಮತ್ತೆ ನೀವು ಬೆಳೆದಿರಂತ ಅದು ಯಾವ ರೀತಿಯಲ್ಲಿ ಬೆಳಿಬೇಕಂತ ಸ್ವಲ್ಪ ನಮ್ಗೆ ಹೇಳ್ಕೊಟ್ರೆ ಚೆನ್ನಾಗಿದೆ ನಮ್ಗೆ ನಾವು ಏನ್ ಬಂದ್ವಿ ಅಂದ್ರೆ ಈಗ ನರ್ಸರಿ ಮಾಡಿದ್ರಲ್ಲ ಅವರು ಇಂಟ್ರೊಡಕ್ಷನ್ ನಾವು ತಕೊಂಡು ಅವರು ಯಾವ ರೀತಿ ಹೇಳಿದ್ರ ಆ ರೀತಿ ನಾವು ಫಾಲೋ ಅಪ್ ಮಾಡಿದೀವಿ ಹಂಗಾಗಿ ನಮ್ಗೆ ಇಳುವರಿ ಚೆನ್ನಾಗಿ ಬಂದಿದೆ ಇಲ್ಲ ಬಹಳ ಚೆನ್ನಾಗಿ ಬಂದಿದೆ ನಾನು ಹೇಳ್ತೇನೆ ಯಾಕಂದ್ರೆ ತುಂಬಾನೇ ಗಿಡ ನೋಡಿ ಎತ್ತರ ನೀವು ನಿಂತ್ಕೊಳ್ಳಿ ಸ್ವಲ್ಪ ನೀವು ನಿಂತ್ಕೊಳ್ಳಿ ಅಣ್ಣ ಗಿಡ ಪಕ್ಕದಲ್ಲಿ ಸ್ವಲ್ಪ ನೋಡ ಹೈಟ್ ನೋಡ್ಲಿಕ್ಕೆ
ಓ ಸರಿ ಈಗ ನೋಡಿ ಹಾ ನಿಮ್ಮ ಹೈಟ್ ಇಂದ ಇನ್ನು ಎತ್ತರನೇ ಹೋಗಿದೆ ಅಂದ್ರೆ ಇದು ಕೆಳಗಡೆಯಿಂದ ಕೆಳಗಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಕಾಯಿ ಬಂದಿದೆ ತುಂಬಾನೇ ಚೆನ್ನಾಗಿ ಮೇಂಟೇನ್ ಮಾಡಿದ್ರಾ ಅಣ್ಣ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಇದು ಎಕರೆಗೆ ಸುಮಾರು ಅಂದ್ರೆ ಈಗ ನಮಗೆ 1 ಎಕರೆಗೆ 1.5 ಎಕರೆ ಇದೆ ಇದು ಇದು 1.5 ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ತಂದುಬಿಟ್ಟು 70000 ರೂಪಾಯಿ ಖರ್ಚಾಗಿದೆ ಅಂದ್ರೆ ಕೆಮಿಕಲ್ ಕೊಟ್ಟಿಗೆ ಗೊಬ್ಬರ ಮೆನ್ಯೂರ್ ಎಲ್ಲ ಆಗಿಬಿಟ್ಟು 70000 ರೂಪಾಯಿ ಖರ್ಚು ಬಂದಿದೆ 70000 ರೂಪಾಯಿ ನಲ್ಲಿ ಈಗ ಫಸ್ಟ್ ಟರ್ಮ್ ಈಗ 10 ರೂಪಾಯಿ 10 ವರೆ ಹೆಂಗ್ ಕೊಟ್ಟಿದ್ರು ಈಗ ನಮಗೆ ಖರ್ಚು ಹೋಗ್ತಾನೆ 70000 ರೂಪಾಯಿ ಬಂದಿದೆ ಇನ್ನ ನೆಕ್ಸ್ಟ್ ಈಗ ಒಂದು ಕಟ್ಟಿಂಗ್ ಆಯ್ತು ಈಗೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಈಗೆಲ್ಲ ಈಗ ಬೇಡಿಕೆ ಜಾಸ್ತಿ ಇದೆ ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗಿದೆ ಹಾ ಹಾಗಾಗಿ ಮತ್ತೆ ಅಷ್ಟೇ ಖರ್ಚು ಅಂತ ಹೇಳ್ತೀರಾ ಮತ್ತೆ ಏನಿಲ್ಲ ಬಹಳ ಜನ ಹೇಳ್ತಾರೆ ಇಲ್ಲಪ್ಪ ರೈತರು ಜಾಸ್ತಿ ಖರ್ಚು ಇಲ್ಲೇ ಕಟ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಏನು ನೀವು ತಗೊಂಡ ಹೋಗಿ ಕೊಡಬೇಕಂತ ಏನಾರ ಇದೆಯಾ ಮಾಡಬಹುದು ಬೆಂಗಳೂರು ಮಾರ್ಕೆಟ್ ನಮ್ಮ ಮಾರ್ಕೆಟ್ ಐತೆ ಆದ್ರೆ ಏನಿಲ್ಲ ಬೆಂಗಳೂರು ಮಾರ್ಕೆಟ್ ಇದೆಲ್ಲ ಬೆಂಗಳೂರು ಮಾರ್ಕೆಟ್ ಗೆ ಅಂದ್ರೆ ಹಣ್ಣು ಬೇಕಾದ್ರೆ ಅದಲ್ಲ ಈಗ ಕೆಲವು ರೈತರು ಬೆಳೆದಾಗಿದ್ದ ಮೇಲೆ ಏ ಎಲ್ಲಪ್ಪ ನಾವು ತಗೊಂಡ ಹೋಗಿ ಕೊಡಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಈಗ ನಮ್ದೇ ಬೆಂಗಳೂರಲ್ಲಿ ಬೇಕಾದಷ್ಟು ಮಾರ್ಕೆಟಿಂಗ್ ನಡೀತಾ ಇದೆ ಒಳ್ಳೆ ಫ್ರೂಟ್ ಎಲ್ಲಾ ಫ್ರೂಟ್ನು ಬೇಕಾದ್ರೆ ಬರುತ್ತೆ ದಾಳಿಂಬೆ ಇದೆ ನಮ್ ದಾಳಿಂಬೆನೂ ಇದೆ ದಾಳಿಂಬೆನೂ ಬೆಳೆದಿದೆ ಪಪ್ಪಾಯಿ ಇದೆ ಆಮೇಲೆ ಸಪೋರ್ಟ ಇದೆ ಮಾವು ಇದೆ ಮಾವುನು ಹಾಕಿದ್ರ ಸಪೋಟಾನ ಹಾಕಿದ್ರ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡೋಣ ಅಂತೆ ಈಗ ಪಪ್ಪಾಯಿ ಬಗ್ಗೆ ನಾವು ತಿಳ್ಕೊಂತ ಇದೀವಿ ಪಪ್ಪಾಯಿ ಬೆಳೆದಿರಂತ ಅದು ನೋಡಿ ಬಹಳ ಚೆನ್ನಾಗೇನೆ ಬೆಳೆದಿದ್ದಾರೆ ಇವರು ಸರ್ ಸರ್ಸಿ ನಸೆ ಇದು ಸಸಿ ಎಲ್ಲಿ ಸಿಗುತ್ತೆ ಅಂತ ಹಳೆ ಏಳನಾಡು ಅಂತ ಬರುತ್ತೆ ಇಲ್ಲ ಹಿರಿಯೂರ್ ಯಾವ ವೆರೈಟಿ ಸರ್ ಇದು ಇದು ತೈವಾನ್ ರೆಡ್ ಲೇಡಿ ಅಂತ ತೈವಾನ್ ರೆಡ್ ಲೇಡಿ ಅಂತ ನಮ್ಗೆ ಬಂದು ಒಂದ್ ಗಿಡ ಬಂದ್ಬಿಟ್ಟು 15 ರೂಪಾಯಿ ಬೀಳುತ್ತೆ 15 ರೂಪಾಯಿ ಬೀಳುತ್ತೆ ಅಂದ್ರೆ ಡಿಲಿವರಿನ ಸ್ಪಾಟ್ ಡೆಲಿವರಿ 15 ರೂಪಾಯಿ ಬರುತ್ತೆ ಆತರ ರೋಗಗಳು ಏನಿಲ್ಲ ನಿಮ್ ಕಣ್ಣ ನಾವು ಪಪ್ಪಾಯಿಗೆ ಅಂದ್ರೆ ವೈರಸ್ ಒಂದ್ ಸ್ವಲ್ಪ ಬಂದೇ ಬರುತ್ತೆ ಅದನ್ನ ನಾವು ಇವಾಗೆಲ್ಲ ಆರ್ಗಾನಿಕ್ ಬಂದಿದಾವೆ ಸಿಂಪರಣೆಗಳು ಅದನ್ನ ಸಿಂಪರಣೆ ಮಾಡ್ಕೊಂಡ್ಬಿಟ್ರೆ ಅದನ್ನೆಲ್ಲ ಕಂಟ್ರೋಲ್ ಬರುತ್ತೆ ಏನ್ ಜಾಸ್ತಿ ಹಾಕೋದಂತ ಏನಾರಿದೆ ಮೆಡಿಕಲ್ ಮೆಡಿಸಿನ್ ಜಾಸ್ತಿ ಏನಾರ ಬಳಸ್ತಾರೆ ಅಂತ ಹೇಳ್ತಾರಲ್ಲ ಜಾಸ್ತಿ ಏನಕ್ಕೆ ರೋಗ ಏನ್ ಬರುತ್ತೋ ಅದಕ್ಕೆ ಮಾತ್ರ ನಾವು ಬೆಳೆಸ್ಬೇಕಷ್ಟೇ ಬೇಗ ಇಲ್ಲದೆ ಯಾಕೆ ಬೆಳೆಸ್ತೀರಾ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಹಾಕ್ಬೇಕಾದ್ರೆ ಬರೀ ಕೊಟ್ಟಿಗೆ ಗೊಬ್ಬರ ಹಾಕಿದ್ರಿ ಅದ ಹಾಕಿದ್ಮೇಲೆ ನಾಟಿ ಮಾಡಿದ್ರಿ ಗಿಡ ಮತ್ತೆ ಅದ ಹಾಕಿದ್ಮೇಲೆ ಯಾವಾಗ ಮತ್ತೆ ನೆಕ್ಸ್ಟ್ ಇದು ನಾವು ಸ್ವಲ್ಪ ಒಂದು 2-3 ಫೀಟ್ ಆದ ತಕ್ಷಣ ಮತ್ತೆ ಇದನ್ನ ಹಾಕ್ಬಿಟ್ಟು ಬೋದ್ ಹಾಕ್ಬಿಟ್ಟು ಬೋದ್ ಹಾಕ್ಬೇಕಾದ್ರೇನೆ ಮತ್ತೆ ಇನ್ನೊಂದ್ಸರಿನ ಮಣ್ಣನ್ನು ಒಂದ್ ಸ್ವಲ್ಪ ಕೆರೆ ಗೋಡ್ ಮಣ್ಣು ಹೊಡಿಸಿದ್ವಿ ಆ ಗೋಡ್ ಮಣ್ಣು ಹಾಕ್ಬಿಟ್ಟು ಆ ಟ್ರ್ಯಾಕ್ಟರ್ನೆಲ್ಲ ಎಲ್ಲ ಬೋದ್ ಹಾಕ್ಬಿಟ್ಟು ಚೆನ್ನಾಗಿ ಬಂತು ಈಗೇನು ಖರ್ಚೇನ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಕಟಿಂಗ್ ಮಾಡ್ತಾ ಇದೀವಿ ಈಗೇನ್ ಮತ್ತೆ ನೀವೇನು ಇದು ಮೆಡಿಸಿನ್ ಹಾಕ್ಬೇಕು ಅಲ್ಲ ರೋಗ ಅಂತಲ್ಲ ಈಗ ಮತ್ತೆ ಏನಾರು ಇಳುವರಿಗಾಗ್ಲಿ ಅದಕ್ಕಾಗಿ ಏನೋ ಕೊಡಬೇಕಂತ ಕೊಡ್ಲೇಬೇಕು ಯಾಕೆ ಈಗ ಚಿಕ್ಕ ಕಾಯಿ ಇದೆಯಲ್ಲ ಇದು ಇದು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಾವು ಇದಕ್ಕೆ ಒಳ್ಳೇದು ಏನು ಬೋರಾನು ಮ್ಯಾಗ್ನೀಸಿಯಮ್ ಮ್ಯಾಗ್ನೀಸಿಯಂ ಸಲ್ಫೇಟ್ ಅಂತ ಬರುತ್ತೆ ಅದು ಬೋರಾನು ಆಮೇಲೆ ಇದಕ್ಕೆ ಬೇಕಾದಂತ ಟಾನಿಕ್ ಗಳು ಬರ್ತವೆ ಇವಾಗ ಏನ್ ಮಸ್ ಆರ್ಗ್ಯಾನಿಕ್ ಟಾನಿಕ್ ಬೇಕಾದಷ್ಟು ಇದಾವೆ ಅವನ್ನೆಲ್ಲ ಸಿಂಪಡಣೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ ಬಟ್ ಒಳ್ಳೇದಾಗ್ಬೋದು ಅಂತ ರೈತರಿಗೆ ಚೆನ್ನಾಗಿದೆ ಒಳ್ಳೆ ಬೆಳೆ ಇದು ಬೆಳೆದ್ರೆ ಇಲ್ಲ ನೋಡಿ ಎಲ್ಲ 1000 ಗಿಡ ಅಂತ ಹೇಳಿದ್ರೆ ಬಾಳಾನೇ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಎಲ್ಲಾ ಗಿಡದಲ್ಲಿ ಅದು ಒಂದ್ ಗಿಡ ಅಂತಲ್ಲ ನೋಡಬಹುದು ಬಾಳ ಗಿಡದಲ್ಲಿ ಕಾಯಿ ಜಾಸ್ತಿ ಕಟ್ಟಿಂಗ್ ಆಗಿರೋದು ಕೆಳಗಡೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಂದಿರೋದು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಇವ್ರ ಸಲಹೆ ಬೇಕಾದ್ರೆ ನೀವು ಪಡಿಬಹುದು ಇವ್ರ ನಂಬರ್ ಅನ್ನ ನಾನು ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ನನ್ನ ನಂಬರ್ ಅನ್ನ ಇವ್ರ ನಂಬರ್ ಅನ್ನ ಶೇರ್ ಮಾಡ್ತೀನಿ ಹಂಗೇನಾದ್ರು ನಿಮ್ಗೆ ಡೌಟ್ ಇದ್ರೆ ಇವ್ರ ಹತ್ರ ಕೇಳ್ಕೊಳ್ಳಿ ಯಾಕಂದ್ರೆ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ ಎಲ್ಲ ರೈತರುಗಳು ಈ ತರ ಬೆಳೆದಿ ನಮಗೆ ಒಳ್ಳೆ ದುಡ್ಡು ಮಾಡಬಹುದು ಲಾಭ ಬೆಳಿ ಲಾಭ ಮಾಡಬಹುದಲ್ಲ ಯಾಕಂದ್ರೆ ತುಂಬಾನೇ ನೋಡಿ ಅಡಿಕೆನು ಹಾಕಿದ್ದಾರೆ ಅವರು ಜೊತೆಗೆ ಮಲ್ಟಿಕ್ರಾಪ್ ಅಡಿಕೆನು ಹಾಕಿದ್ದಾರೆ ಜೊತೆಗೆ ಸರ್ ಇದು ಈಗ ಅಡಿಕೆ ಇದೆಯಲ್ಲ ಇದು ಎಲ್ಲಿ ಯಾವಾಗ ಬರುತ್ತೆ ಅಂತ ಯಾವಾಗ ಬಂದ್ಮೇಲೆ ಈಗ ಹಣ್ಣು ಒಂದು ಇನ್ನು 1 ವರ್ಷ ಆಗಿಲ್ಲ ನಾವು ಇದು ಹಾಕಿ ಆಮೇಲೆ ನಾಟಿ ಮಾಡ್ಬೇಕಾದ್ರೆ ಅದು ಇದಕ್ಕೆ ನಾಟಿ ಫಸ್ಟ್ ಅಡಿಕೆನೆ ಮಾಡಿದ್ವಿ ಅಡಿಕೆನೆ ಮಾಡಿದ್ವಿ